ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ, ನನ್ನ ವಿಡಿಯೋಕ್ಕೆ ಸ್ವಾಗತ. ನನ್ನ ಸಬ್ಸ್ಕ್ರೈಬರ್ಸ್ಗೋ ವ್ಯೂವರ್ಸ್ಗೋ, ನನ್ನ ವಿಡಿಯೋ ನೋಡೋರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ದಿನ ವಿಡಿಯೋ ಯಾವ್ದಂದ್ರೆ, ಇವತ್ತಿನ ವಿಶೇಷವಾದ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ. ಬುರ್ಜಿಗೆ ಜಾಸ್ತಿ ಈರುಳ್ಳಿ ಬೇಕಾಗುತ್ತೆ. ಈ ರೆಸಿಪಿಗೆ ಅಸ್ತಿ ಈರುಳ್ಳಿ ಬೇಕಾಗಿರಲ್ಲ. ಒಂದು 7-8 ಹಸಿಮೆಣಸಿನಕಾಯಿ, ಒಂದು ಈರುಳ್ಳಿ, ಕರಿಬೇವು, ಸಾಸಿವೆ, ಎಣ್ಣೆ, ಒಂದ್ ಸ್ವಲ್ಪ ಜೀರಿಗೆ ಹಾಕೊಂಡ್ರೆ ಸಾಕು. ಎಣ್ಣೆ ಕಾದ್ಮೇಲೆ ಇವೆಲ್ಲಾನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ರೆಡಿ ಆಗಿದೆ ನೋಡಿ. ಈಗ ಮೊಟ್ಟೆ ಹಾಕ್ತಾ ಇದ್ದೀನಿ. ನಾನೀಗ 8 ಮೊಟ್ಟೆ ಹಾಕಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಬೇಸನ ಫ್ರೈ ಮಾಡ್ಕೊಳ್ಳೋಣ. ಮೊಟ್ಟೆ ಒಂದ್ ಮುಕ್ಕಾಲು ಭಾಗ ಬೇಯಿ, ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸಿ ಬಸ್ತಿರೋ ನುಗ್ಗೆಸೊಪ್ಪು, ನುಗ್ಗೆಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಅದ್ರ ಜೊತೆಗೆ ಸೊಪ್ಪು ಇನ್ನ ಸ್ವಲ್ಪ ಬೇಯಬೇಕು. ಒಮ್ಮೆ ಈ ತರ ಎಗ್ ಬುರ್ಜಿ ಮಾಡ್ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ನಿಮ್ ಮನೇಲಿ ನುಗ್ಗೆ ಸೊಪ್ಪು ಇದ್ರೆ ಸಾಕು, ಈ ರೀತಿ ರೆಸಿಪಿ ಮಾಡ್ಕೊಂಡು ಊಟ ಮಾಡ್ಬೇಕು ಅಂತ ಅನ್ಸುತ್ತೆ. ಪದೇ ಪದೇ ಮಾಡ್ಕೊಂಡು ತಿನ್ನೋ ಆಸೆ ನಿಮಗ್ ಆಗುತ್ತೆ. ಹಿಟ್ಟು, ಗೋಧಿ ಹಿಟ್ಟು, ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಎಲ್ಲಾ ಹಾಕಿ ಮಾಡಿರೋ ಅಂತ ರೊಟ್ಟಿ. ರೊಟ್ಟಿನೂ ತುಂಬಾ ಸ್ಮೂತ್ ಆಗಿದೆ. ಈ ರೊಟ್ಟಿ ಜೊತೆಗೆ ಆ ನುಗ್ಗೆ ಸೊಪ್ಪು ಎಗ್ ಬುರ್ಜಿ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈಗ ನೋಡಿ, ಎಗ್ ಬುರ್ಜಿ ರೆಡಿ ಆಗಿದೆ. ಒಮ್ಮೆ ಈ ರೀತಿ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ. ಈಗ ರೊಟ್ಟಿ ಎಗ್ ಬುರ್ಜ್ ಅಂದ್ರೆ ಮೊಟ್ಟೆ ಜೊತೆಗೆ ಗೇಸೊಪ್ಪು ಹಾಕಿ ಮಾಡಿರುವಂತಹ ಎಗ್ ಬುರ್ಜ್ ಹೇಗಿರುತ್ತೆ ನೋಡೋಣ. ಉಪ್ಪು, ಖಾರ ಎಲ್ಲ ಸರಿಯಾಗಿ ಇದೆ, ಸೂಪರ್ ಆಗಿದೆ. ಈ ರೆಸಿಪಿ ಅತಿ ಸುಲಭವಾಗಿ ಮಾಡಬಹುದಾಗಿದೆ. ಇದನ್ನ ನೀವು ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸರ್ವಜನ ಸುಖಿನ. ಜಯ ಹಿಂದ್, ಜಯ ಕರ್ನಾಟಕ ಮಾತೆ.